ಈಗ 1 ಮೀಟರ್ 2 ಮೀಟರ್ ತಗೊಂಡ್ರೆ 2 ರೇಟ್ ಸರ್ ಇದು 1 ರೂಪಾಯಿ ಸ್ಟಾರ್ಟ್ ಐತಿ ಪ್ರೈಸ್ ಸರ್ 1 ರೂಪಾಯಿ ಮೀಟರ್ 1 ರೂಪಾಯಿ ಮೀಟರ್ ಹಾ 1 ಓಕೆ 1 ರೂಪಾಯಿ 2 ಪ್ರೈಸ್ ಏನೈತೆ ಸರ್ ಇದು 100 200 ರೂಪಾಯಿ ಬಾಕ್ಸ್ ಸ್ಟಾರ್ಟ್ ಐತಿ 200 220 240 260 ಓಕೆ ಏನೇ 50 ರೂಪಾಯಿ ಪ್ಯಾಕೆಟ್ ಸ್ಟಾರ್ಟ್ ಐತಿ 50 ರೂಪಾಯಿ ಇಂದ ಸ್ಟಾರ್ಟ್ ಪ್ಯಾಕೆಟ್ ಓಕೆ 50 ರೂಪಾಯಿ ಪ್ಯಾಕೆಟ್ ಪ್ಯಾಕೆಟ್ 50 ರೂಪಾಯಿ 70 ರೂಪಾಯಿ ವಜಿ ಮೇಲ್ ರೇಟ್ ವಜಿ ಮೇಲ್ ಹಾ ಹೆಂಗ್ ವಜಿ ಇರ್ತಾವ ಆ ಸರ್ ಇದಿದ್ರೆ ಬಟನ್ ಸರ್ ಇರ್ತಾವ ಫ್ಯಾನ್ಸಿ ಬಟನ್ ಇದು 100 ರೂಪಾಯಿ 100 ರೂಪಾಯಿ ಪ್ಯಾಕೆಟ್ ಸ್ಟಾರ್ಟ್ ಐತಿ 100 180 140 130 ಇದರಲ್ಲ ಡಿಸೈನ್ ಸರ್ ಇರ್ತಾವ ಫ್ಯಾನ್ಸಿ ಫ್ಯಾನ್ಸಿ ಬಟನ್ ಅಲ್ಲ ಇದರಲ್ಲ ಟೈಲರಿಂಗ್ ಮಾಡಿದ್ರೆ ಹೋಲ್ ಸೇಲ್ ಬಟನ್ ಗೆಟನ್ ಬೇಕು ಯಾವ ಟೈಪ್ ಬೇಕು ಅಲ್ಲ ಸಿಗ್ತಾ ಸರ್ ಇರ್ತಾವ ಓಕೆ ಸರ್ ಯಾ ತರ ಇದು 30 30 ರೂಪಾಯಿ ಸ್ಟಾರ್ಟ್ ಡಜನ್ ಮೇಲೆ ಇದ್ರಿ ಓಕೆ 30 ರೂಪಾಯಿ ಡಜನ್ ಹಾ ಡಜನ್ 12 ಪೀಸ್ 30 ರೂಪಾಯಿ 36 40 48 ಇದರಲ್ಲ ಡಿಸೈನ್ ಮೇಲೆ ಇರ್ತಾ ಸರ್ ಓಕೆ ಸರ್ ಇದು ಬ್ಲೌಸ್ ಜೋಲೆ ಜೋಲೆ ಇರಲ್ಲ ಓಕೆ ಮತ್ತೆ ಡ್ರೆಸ್ ಗೆ ಇತರ ಎಲ್ಲ ಹಾಕಕ್ಕೆ ಬೇಕಂತ ಹೇಳಿದ್ರೆ ಆ ತರನು ಇದೆ ಹಾ ಇದರಲ್ಲ ಸಿಗ್ತಾವ ಇದರ ಸಿಗ್ತಾವ ರೀ ಇದು 50 ರೂಪಾಯಿ 60 ರೂಪಾಯಿ ಇತರ ಅದ ವೆರಿ ಅಷ್ಟ ಓಕೆ ಯಾವ ರೇಟ್ ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಸ್ಟಾರ್ಟಿಂಗ್ ಸರ್ 15 ರೂಪಾಯಿ ಅಷ್ಟ ಸ್ಟಾರ್ಟ್ ಆಗಿದೆ ಸರ್ 15 ರೂಪಾಯಿ 15 ರೂಪಾಯಿ ಲಿಂದ ಸ್ಟಾರ್ಟ್ ಆಗುತ್ತೆ ಇದು 1 ಮೀಟರ್ ಗೆ ಸರ್ ಹಾ 1 ಮೀಟರ್ ಗೆ 15 ರೂಪಾಯಿ ಜೈದ್ರೆ 17 ರೂಪಾಯಿ 18 ರೂಪಾಯಿ ಓಕೆ ನಾವು ಯಾವ ತರ ಅದರ ಕ್ವಾಲಿಟಿ ಇರುತ್ತೆ ಬಟ್ಟೆ ಆ ತರ ಅದರ ರೇಟ್ ಆಗುತ್ತೆ ಹಾ ಸರ್ ಇದರ ಪ್ಯಾಕಿಂಗ್ ಇರ್ತಾವ ಕ್ವಾಲಿಟಿ ಸೂಪರ್ ಇರ್ತಾವ ಸಿಂಗೇಜ್ ಬಬಲ್ಸ್ ಇದರ ಏನು ಪ್ರಾಬ್ಲಮ್ ಇರಂಗಿಲ್ಲ ಹಾ ಸೋಲೋ ಐಟಂ ಇರ್ತಾವಲ್ಲ ಬೆಲ್ಟ್ ಪಟ್ಟಿ ಪ್ಯಾಂಟ್ ಜಿಪ್ ಗ್ರಿಪ್ಪರ್ ಲೇಡಿ ಜಿಪ್ ಅಲ್ಲ ಇದರ ಓವರ್ಲಾಕ್ ದಾರ ಕ್ಯಾಸಿ ಸೀಜರ್ ಒಳಗೆಲ್ಲ ನಮೂನೆ ಪ್ಲಾಸ್ಟಿಕ್ ಹ್ಯಾಂಡಲ್ ಸೀಜರ್ ಬ್ಲ್ಯಾಕ್ ಸೀಜರ್ ಇದರ ನಿಮ್ಗೆ ಯಾವ ಬೇಕನ್ನೆಲ್ಲ ಸಿಗ್ತಾವ ಸರ್ ಓಕೆ ಹಾ ಬೆಲ್ಟ್ ರೂಲ್ ಟೈಪ್ ಯಾವುದು ಬೆಲ್ಟ್ ಇರ್ತಾವ ಪಟ್ಟಿ ರೂಲ್ ಇದಾವ ಫುಲ್ ಗ್ರಿಪ್ ಆಫ್ ಗ್ರಿಪ್ ಟೈಲರಿಂಗ್ ಮೆಟೀರಿಯಲ್ ಒಳಗೆ ಜೆಂಟ್ಸ್ ಮೆಟೀರಿಯಲ್ ಎಲ್ಲ ಸಿಗ್ತಾವ ಆಮೇಲೆ ಲೇಡೀಸ್ ಮೆಟೀರಿಯಲ್ ಏನು ಬೇಕಲ್ಲ ಸಿಗ್ತಾವ ಲೈನಿಂಗ್ ಪೋಲ್ ಹಾಯ್ ಫ್ರೆಂಡ್ಸ್ ನಂದೆ ಸರ್ ಫಾರೂಕ್ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು ಹೋಲ್ಸೇಲ್ ಟೈಲರಿಂಗ್ ಮೆಟೀರಿಯಲ್ಲಿ ಇವತ್ತು ನಾವು ವಿಡಿಯೋನ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಈ ಶಾಪ್ ನಿಮಗೆ ಬರೋದು ಈ ಸೈಡಿಂದ ನೀವು ಬಂತಂದರೆ ನಿಮಗೆ ಬಟರ್ ಮಾರ್ಕೆಟ್ ಇದೆ ಬಟರ್ ಮಾರ್ಕೆಟ್ಲಿಂದ ನೀವು ಸಿಗಿದ ಬಂತಂದರೆ ನಿಮಗೆ ಈ ಸೈಡ್ನ ಈ ಶಾಪ್ನ ಬರುತ್ತೆ ಬಟ್ ಅದೇ ನೀವು ಈ ಸೈಡಿಂದ ಬಂತಂದರೆ ಸ್ನೇಹಿತರೆ ನಿಮಗೆ ಏನಿದೆ ಎಲ್ಲ ಬೆಳಗಾಂ ಗಲ್ಲಿ ಇದೆ ಬೆಳಗಾಂ ಗಲ್ಲಿಲಿಂದ ಈ ಸೈಡ್ ನೀವು ಬರ್ಬೋದು ಇಲ್ಲೇ ಶಾಪ್ ಹೆಸರು ಬಂದುಬಿಟ್ಟು ರಾಜಾರಾಮ್ ಟ್ರೇಡಿಂಗ್ ಹೌಸ್ ಇದೆ ಈ ಶಾಪ್ ಹೆಸರು ಟೈಲರಿಂಗ್ ಮೆಟೀರಿಯಲ್ದಲ್ಲಿ ಎಲ್ಲ ಐಟಮ್ನ ಇವ್ರ ಕಡೆ ಸಿಗುತ್ತೆ ಲೇಡೀಸ್ ಜೆಂಟ್ಸ್ ಈ ಥರ ಎಲ್ಲ ಗಾರ್ಮೆಂಟ್ಸ್ ಐಟಮ್ ಬೇಕಂತ ಹೇಳಿದ್ರೆ ಆ ಥರ ಎಲ್ಲ ಐಟಮ್ನ ಇದೆ ಯಾಕಂದ್ರೆ ಸರ್ ಮೇಲೆ ಅದರ ಮೇಲೆ ಈ ಶಾಪ್ನ ಬರುತ್ತೆ ಸ್ನೇಹಿತರೆ ಮೇಲ್ಗಡೆ ಫಸ್ಟ್ ಫ್ಲೋರ್ದಲ್ಲಿ ಇದೆ ಈಗ ನಾವು ಮೇಲ್ಗಡೆ ಹೋಗೋಣ ಫ್ರೆಂಡ್ಸ್ ಮೇಲ್ಗಡೆ ಹೋಗಿ ಅಲ್ಲಿಂದ ನಿಮಗೆ ಈ ವಿಡಿಯೋದಲ್ಲಿ ಯಾವ್ಯಾವ ಐಟಮ್ ಇದೆ ಯಾವ ಪ್ರೈಸ್ ಇದೆ ಏನಿದೆ ಟೋಟಲಿ ಎಲ್ಲ ಡಿಟೇಲ್ನ ನಿಮಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೇನೆ ಸ್ನೇಹಿತರೆ ಇಲ್ಲಿ ಅಂದರೆ ನಿಮಗೆ ಎಲ್ಲ ಲೇಡೀಸ್ ಐಟಮ್ ಇಲ್ಲಿ ಈ ಸೈಡ್ ಇದೆ ಮತ್ತು ಈ ಸೈಡ್ ಏನಿದೆಲ್ಲ ಎಲ್ಲ ಜೆಂಟ್ಸ್ ಐಟಮ್ ಇದೆ ಜೆಂಟ್ಸ್ ಒಳಗೆ ನಿಮಗೆ ಏನು ಬೇಕು ಪಟ್ಟಿ ರೂಲ್ ಆಯಿತು ಬೆಲ್ಟ್ ಆಯಿತು ಕಾಲರ್ ಆಯಿತು ಕಫ್ ಆಯಿತು ಈ ಥರ ಎಲ್ಲ ನಿಮಗೆ ಟ್ರೇಡ್ ಒಳಗೆ ಯಾವ ಥರ ಬೇಕಲ್ಲ ದಾರದಲ್ಲಿ ಎಲ್ಲ ತುಂಬ ವೆರೈಟಿ ಇದೆ ಸ್ನೇಹಿತರೆ ಆಲ್ ಕಂಪ್ನಿ ಒಳಗೆ ನಿಮಗೆ ಎಲ್ಲ ಐಟಮ್ನ ಸಿಗುತ್ತೆ ಈ ಸೈಡ್ ಸ್ನೇಹಿತರೆ ನಿಮಗೆ ಎಲ್ಲ ಲೇಡೀಸ್ ಐಟಮ್ನ ಸಿಗುತ್ತೆ ಲೇಡೀಸ್ ಕಲೆಕ್ಷನ್ ಇದೆ ಯಾಕಂದ್ರೆ ನಿಮಗೆ ಈ ಥರ ಲಟ್ಕೊಂಡು ಬೇಕಂದ್ರೆ ಲಟ್ಕೊಂಡು ಸಿಗುತ್ತೆ ಈ ಥರ ನಿಮಗೆ ಲೇಸ್ ಒಳಗಂತೂ ತುಂಬ ವೆರೈಟಿ ಇದೆ ಸ್ನೇಹಿತರೆ ನಿಮಗೆ ಹೋಲ್ಸೇಲ್ ಬೇಕಂದ್ರೆ ಹೋಲ್ಸೇಲು ಸಿಗುತ್ತೆ ನಿಮಗೆ ರಿಟೇಲ್ ಬೇಕಂತ ಹೇಳಿದರೆ ರಿಟೇಲ್ ಇದು ಏನು ಶಾಪ್ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲೇ ಹೋಲ್ಸೇಲ್ ಮತ್ತು ರಿಟೇಲ್ ಎರಡೂ ಮಾಡ್ತಾರೆ ಈಗ ನಾವು ಸದ್ಯಕ್ಕಂದರೆ ಸ್ನೇಹಿತರೆ ಸ್ಟಾರ್ಟ್ ಮಾಡೋ ಮುಂದೆ ವಿಡಿಯೋ ಯಾರು ಅಷ್ಟು ಕಸ್ಟಮರ್ ಇದ್ದಿದ್ದಿಲ್ಲ ಈಗ ನೋಡಿದರೆ ತುಂಬ ಕಸ್ಟಮರ್ ಎಲ್ಲ ಬಂದಿದ್ದಾರೆ ಇಲ್ಲ ಯಾಕಂದ್ರೆ ಅಷ್ಟು ಜಾಗ ಇಲ್ಲ ಅದೇ ಸಲುವಾಗಿ ನಾವು ಸ್ನೇಹಿತರೆ ಏನು ಮಾಡ್ತಾ ಇದ್ದೀವಿ ಗುಡಾನ್ದಲ್ಲಿ ಈಗ ಹೋಗಿ ಅಲ್ಲಿಂತರ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀವಿ ಈ ಸೈಡ್ ನೀವು ನೋಡ್ಬೋದು ಸ್ನೇಹಿತರೆ ನಿಮಗೆ ಯಾವ ಥರ ಬೇಕಲ್ಲ ಏನು ಬೇಕಲ್ಲ ಎಲ್ಲ ಐಟಮ್ ಲೇಡೀಸ್ ಟೈಲರಿಂಗ್ ಮೆಟೀರಿಯಲ್ ಆಯಿತು ಈ ಥರ ಆರ್ಟ್ ವರ್ಕ್ ಎಲ್ಲ ಮಾಡೋದು ನಿಮಗೆ ಮುತ್ತಿಂದಾಯಿತು ಈ ಥರ ನಿಮಗೆ ಕುಂದನದ ಆಗಾಯಿತು ಈ ಥರ ತುಂಬ ವೆರೈಟಿ ಇದೆ ಸ್ನೇಹಿತರೆ ಯಾವ ಐಟಮ್ ಸಿಗಲ್ಲ ಅನ್ನೋಂಗಿಲ್ಲ ಆ ಥರ ಎಲ್ಲ ತುಂಬ ವೆರೈಟಿ ಇದೆ ಒಂದು ಸತ ನೀವು ಶಾಪಿಗೆ ಇದು ವಿಸಿಟ್ ಮಾಡಿದಂದ್ರೆ ಎಲ್ಲ ಥರದ್ದು ಐಟಮ್ನ ನೋಡ್ಕೋಬೋದು ನಿಮಗೆ ಸಿಂಗಲ್ ಪೀಸ್ ಬೇಕಂದ್ರೆ ಸಿಂಗಲ್ ಪೀಸು ಸಿಗುತ್ತೆ ನಿಮಗೆ ಬಾಕ್ಸ್ ಬೇಕಂದ್ರೆ ಬಾಕ್ಸು ಸಿಗುತ್ತೆ ಸಿಂಗಲ್ ಪೀಸ್ ತೊಗೊಂಡ್ರೆ ನಿಮಗೆ ರೀಸನೇಬಲ್ ರೇಟ್ ಒಳಗೆ ಸಿಗುತ್ತೆ ನಿಮಗೆ ಬಾಕ್ಸ್ ಎಲ್ಲ ತೊಗೊಂಡ್ರೆ ಹೋಲ್ಸೇಲ್ ಪ್ರೈಸ್ ಒಳಗೆ ಸಿಗುತ್ತೆ ಈಗ ಸರಿಗೆ ಬೆಟ್ಟಾಗೋಣ ಬೆಟ್ಟಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಮಸ್ತೆ ನಮಸ್ಕಾರ ಸರ್ ಹಾಂ ಜಿ ನಮಸ್ತೆ ರಾಜ ಸರ್ ಓ ಸರ್ ಸ್ವಲ್ಪ ನಿಮ್ಮ ಹೆಸರನ್ನು ತಿಳಿಸ್ಕೊಡಿ ನಮ್ಮ ವ್ಯೂವರ್ಸ್ ಏನು ನೋಡ್ತಾ ಇದಾರಲ್ಲ ಅವರಿಗೆ ಹಾಂ ಸರ್ ರಾಜಾರಾಮ್ ಥರ್ಡ್ ಹೌಸ್ ಓಕೆ ಬಿಲ್ಡಿಂಗ್ ಫಸ್ಟ್ ಫ್ಲೋರ್ ಬಟರ್ ಮಾರ್ಕೆಟ್ ಹುಬ್ಳಿ ಸರ್ ಎಲ್ಲ ಸಿಗ್ತಾವ ನೋಡಿ ಇದ್ರೆ ಎಲ್ಲ ಓಕೆ ನಮ್ಮ ಕಡೆ ಎಲ್ಲ ಇದ್ರೆ ಸರ್ ಸಿಗ್ತಾವ ಟೈಲರಿಂಗ್ ಮೆಟೀರಿಯಲ್ ಎಲ್ಲ ಹೋಲ್ಸೇಲ್ ಇದ್ರೆ ಲೇಡೀಸ್ ಐಟಮ್ ಲೇಸ್ಗಳು ಲೇಸ್ಗಳೇ ಬೆಲ್ಟ್ ಹೋಲ್ ಪಟ್ಟಿ ರೋಲ್ ಸಾಡಿ ಫಾಲ್ ಅಸ್ತರ್ ಪಟ್ಟಿ ಎಲ್ಲ ಇದ್ರೆ ಎಲ್ಲ ಟೈಲರಿಂಗ್ ಮೆಟೀರಿಯಲ್ ಎಲ್ಲ ಹೋಲ್ಸೇಲ್ ರೇಟ್ ಎಲ್ಲ ಸರ್ ಸಿಗ್ತಾವೆ ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ಯಾವ್ಯಾವ ಐಟಮ್ ಇದೆ ಯಾವ ರೇಟ್ಲಿಂದ ಸ್ಟಾರ್ಟ್ ಆಗುತ್ತೆ ಅದೆಲ್ಲ ಸರ್ ಎಲ್ಲ ತೋರಿಸ್ ಸರ್ ಹಾಂ ಸರ್ ಇದ್ರೆ ಎಲ್ಲ ಪೊಲಿಸ್ಟರ್ ಲೈನಿಂಗ್ ಸಿಗ್ತಾವಲ್ಲ ಸರ್ ಹಾಂ ಸರ್
ಹಾ ನಿಮಗೆ ಯಾವ ತರ ಬೇಕಿದ್ರೆ ಕ್ವಾಲಿಟಿ ಮೇಲೆ ಇರ್ತಾವ ರೇಟ್ ಸರ್ ಹಾ ಆಮೇಲೆ ಮೀಟರ್ ಇರ್ತಾವ ಇದು ಕ್ವಾಲಿಟಿ ಚಲೋ ಇರ್ತಾವ ಸರ್ ಇದು ಅಷ್ಟೇ ಓಕೆ ಯಾವ ರೇಟ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಸ್ಟಾರ್ಟಿಂಗ್ ಸರ್ 15 ರೂಪಾಯಿಂದ ಸ್ಟಾರ್ಟ್ ಸ್ಟಾರ್ಟ್ ಇದೆ ಸರ್ 15 ರೂಪಾಯಿ 15 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದು 1 ಮೀಟರ್ ಗೆ ಸರ್ ಹಾ 1 ಮೀಟರ್ ಗೆ 15 ರೂಪಾಯಿ ಇದ್ದರೆ 17 ರೂಪಾಯಿ 18 ರೂಪಾಯಿ ಓಕೆ 20 ರೂಪಾಯಿ ಯಾವ ತರ ಆದ್ರೆ ಕ್ವಾಲಿಟಿ ಇರುತ್ತೆ ಬಟ್ಟೆ ಆ ತರ ಆದ್ರೆ ರೇಟ್ ಆಗುತ್ತೆ ಹಾ ಸರ್ ಇದರ ಇರ್ತಾವ 15 ರೂಪಾಯಿ ಸ್ಟಾರ್ಟ್ ಸರ್ ಒಳ್ಳೆ ಕ್ವಾಲಿಟಿ ಇದೆ ಸೂಪರಿಯರ್ ಕ್ವಾಲಿಟಿ ಸರ್ ಓಕೆ ಸರ್ ಹಾ ಲೈನಿಂಗ್ ಬಟ್ಟೆ ಇದ್ದರೆ ಎಲ್ಲಾ ಸಿಗ್ತಾವ ಲೈನಿಂಗ್ ಬಟ್ಟೆ ಇದ್ದಾವ ಸಿಗ್ತಾವ ಬ್ಲೌಸ್ ಪೀಸ್ ಸಿಗ್ತಾವ ಲೈನಿಂಗ್ ಪಟ್ನ ದೊಡ್ಡ ಪನ್ನ ಸಣ್ಣ ಪನ್ನ ಬ್ಲೌಸ್ ಪೀಸ್ ಸಾಡಿ ಫಾಲ್ ಇದರ ಏಕದಮ್ ಅಲ್ಲ ಆಲ್ಸೋ ರೇಟ್ ಸರ್ ಆಮೇಲೆ ಇದರಲ್ಲಿ ಜಿಎಸ್ಟಿ ಫೀಸ್ಟಿ ಏನಿರಂಗಿಲ್ಲ ನಮ್ಮದಲ್ಲ ಇನ್ಕ್ಲೂಡ್ ಜಿಎಸ್ಟಿ ಇದರ ರೇಟ್ ಇರತ ಸರ್ ಓಕೆ ಇನ್ಕ್ಲೂಡ್ ಜಿಎಸ್ಟಿ ಇರತ ಹಾ ವಿತ್ ಜಿಎಸ್ಟಿ ಇರತ ಇದರಲ್ಲಿ ಜಿಎಸ್ಟಿ ಎಚ್ಡಿ ಏನಿಲ್ಲ ಇರಂಗಿಲ್ಲ ಸರ್ ಓಕೆ ಯಾ ರೇಟ್ ಹೇಳ್ತಾ ಇದ್ರೆ ಅದರ ರೇಟ್ದಲ್ಲಿ ಸಿಗುತ್ತೆ ಸರ್ ಮತ್ತೆ ಅದರಗೆ ಜಿಎಸ್ಟಿ ಎಕ್ಸ್ಟ್ರಾ ಆಗಲ್ಲ ಎಕ್ಸ್ಟ್ರಾ ಆಗಂಗಿಲ್ಲ ಓಕೆ ಆಮೇಲೆ ಇದರೊಳಗೆಲ್ಲ ಕ್ವಾಲಿಟಿ ಬೇರೆ ಬೇರೆ ಸಿಗ್ತಾವ ರೇಟ್ ಬೇರೆ ಬೇರೆ ಸರ್ ಹಾ ಸರ್ ಹಾ ಸರ್ ಓಕೆ ಸರ್ ಯಾಕಂದ್ರೆ ನಾವು ಯಾ ತರ ಕ್ವಾಲಿಟಿ ತಗೋತೀವಿ ಯಾ ತರ ಪನ್ನ ಜಾಸ್ತಿ ಇರುತ್ತೆ ಆ ತರ ಅದರ ರೇಟ್ ಇರುತ್ತೆ ರೇಟ್ ಇರತ ಹಾ ಓಕೆ ಆಮೇಲೆ ಕಂಪ್ಯೂಟರ್ ಮಷಿನ್ ದಾರ ಸಿಗ್ತಾವ ಸರ್ ಇದರೆಲ್ಲ ಜಿವಿ ಕಂಪನಿ ಸೂಪರಿಯರ್ ಕ್ವಾಲಿಟಿ ಇರತಾವ ದರ ಕಟಾಟ ಆಗಂಗಿಲ್ಲ ಸೈನಿಂಗ್ ಜಾಸ್ತಿ ಬರ್ತಾವ ಏಕದಂ ರೀಸನಬಲ್ ರೇಟ್ ಶಿಪ್ ರೇಟ್ ಒಳಗೆ ಇದ್ರೆ ಸರ್ ಸಿಗ್ತಾವ ಓಕೆ ಸರ್ ಏನ ರೇಟ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇದು 20 ರೂಪಾಯಿ ಸ್ಟಾರ್ಟ್ ಇದೆ ಸರ್ ವಜಿ ಮೇಲೆ ಇರ್ತಾವ ಹಾ 20 ರೂಪಾಯಿ ಓಕೆ 1 ಈಚ್ ಪೀಸ್ ಗೆ 20 ರೂಪಾಯಿ ಹಾ 20 25 30 ಹಾ ಇದರ ವಜಿ ಬ್ಯಾಟ್ ಮೇಲೆ ಸರ್ ಓಕೆ ಯಾಕಂದ್ರೆ ಇದು ಎಷ್ಟು ಮೀಟರ್ ಜಾಸ್ತಿ ಇರುತ್ತೆ ಅಷ್ಟು ರೇಟ್ ಜಾಸ್ತಿ ಇರುತ್ತೆ ಜಾಸ್ತಿ ಇರ್ತಾವ ಸರ್ ಹಾ ಓಕೆ ಸರ್ ಯಾಕಂದ್ರೆ ಇದು ಮೀಟರ್ ಮೇಲೆ ಇರುತ್ತೆ ಮೀಟರ್ ಮೇಲೆ ರೇಟ್ ಇದಾವ ಸರ್ ಸಣ್ಣ ರೈ ಸಣ್ಣ ದೊಡ್ಡ ಯಾವ ತರ ಇರುತ್ತೆ ಇದರ ಸರ್ ರೇಟ್ ಓಕೆ ಸರ್ ಹಾ ಸರ್ ಸ್ನೇಹಿತರೆ ನೀವು ಇದು ನೋಡ್ತಾ ಇದ್ದೀರಲ್ಲ ಇಷ್ಟೆಲ್ಲ ನಿಮಗೆ ವೆರೈಟಿ ಇದೆ ಇಷ್ಟೆಲ್ಲ ಕಲೆಕ್ಷನ್ ಇದೆ ನಿಮಗೆ ಯಾವ ಥರ ಬೇಕು ಏನು ಬೇಕು ಆ ಥರ ಎಲ್ಲ ಸೈಜ್ ಒಳಗೆ ನಿಮಗೆ ಎಲ್ಲ ಸಿಗುತ್ತೆ ಯಾಕಂದರೆ ನೀವು ಟ್ರೇಡ್ ಒಳಗೆ ನೋಡಿದಂದರೆ ಇದೆಲ್ಲ ನಿಮಗೆ ಕಂಪ್ಯೂಟರ್ಗೆ ಯೂಸ್ ಮಾಡ್ತಾ ಇದ್ದಾರಲ್ಲ ಈಗ ಎಂಬ್ರಾಯ್ಡ್ರಿ ಎಂಬ್ರಾಯ್ಡ್ ಮಾಡೋದು ಅದು ನಿಮಗೆ ಇವ್ರ ಕಡೆ ಸಿಗುತ್ತೆ ಯಾಕಂದರೆ ಇಷ್ಟೆಲ್ಲ ವೆರೈಟಿ ಇದೆ ಸ್ನೇಹಿತರೆ ಒಂದು ಸತ ನೀವು ಶಾಪಿಗೆ ವಿಸಿಟ್ ಮಾಡಿದಂದ್ರೆ ಇನ್ನೂ ಎಲ್ಲ ಐಟಮ್ನ ನೀವು ನೋಡ್ಕೋಬೋದು ಹಾಂ ಸರ್ ಇದ್ರೆ 3 ಥ್ರೆಡ್ ಅಲ್ಲ ಹೋಲ್ಸೇಲ್ ಪ್ರೈಸ್ ಒಳಗೆ ಎಲ್ಲ ಅಲ್ಲ 20 ಪೀಸ್ ಒಳಗೆ ಕಲರ್ ಇರ್ತಾವೆ ಹಾಂ ಸರ್ ಆಮೇಲೆ 100 ಪೀಸ್ ಒಳಗೆ ಕಲರ್ ಇರ್ತಾವೆ ಒರಿಜಿನಲ್ ಸಲೋ ಐಟಮ್ ಏಕದಮ್ ಅಲ್ಲ ನಿಮ್ಗೆ ಯಾವ ಟೈಪ್ ಬೇಕು ಯಾವ ಟೈಪ್ ಕ್ವಾಲಿಟಿ ಇರ್ತಾವ ಇದರಲ್ಲ ಸೂಪರಿಯರ್ ಸೂಪರಿಯರ್ ಕ್ವಾಲಿಟಿ ಇರ್ತಾವ ಓಕೆ ಸರ್ ಆಮೇಲೆ ಇದು ಪ್ರೈಸ್ ಏನಾಯ್ತು ಸರ್ ಇದು 100 ರೂಪಾಯಿಂದ ಬಾಕ್ಸ್ ಸ್ಟಾರ್ಟ್ ಇದ್ರಿ 200 220 240 260 ಓಕೆ 280 ಯಾವ ತರ ಬಾಕ್ಸ್ ಇರುತ್ತೆ ಮತ್ತೆ ಯಾವ ತರ ಕ್ವಾಲಿಟಿ ಇರುತ್ತೆ ಅದರ ಮೇಲೆ ರೇಟ್ ಇರುತ್ತೆ ಸರ್ ರೇಟ್ ಇದಾವ ಇದರ ಆಮೇಲೆ 300 ಅಂತ ಹೇಳಿದ್ರೆ ಈಗ 350 ಇದೆ ಅಲ್ಲ 340 ರೂಪಾಯಿ 340 ರೂಪಾಯಿ ಮೂನಿಂದ ರೇಟ್ ಇದೆ ಓಕೆ ಸರ್ ರೇಟ್ ಸ್ವಲ್ಪ ಕಮ್ಮಿ ಆಗಬಹುದು ಜಾಸ್ತಿ ಆಗಬಹುದು ಫಿಕ್ಸ್ ರೇಟ್ ಇರಂಗಿಲ್ಲ ಅವಾಗ ರೇಟ್ ಫೈಸಲ್ ಅಷ್ಟು ಕಮ್ಮಿ ಇರಲ್ಲ ಅಮೆಟೋದಾಗ ಯಾವ ರೇಟ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಮಗೆ ಅಮೆಟೋದಿಂದ ಸರ್ 65 ರೂಪಾಯಿ ಬಾಕ್ಸ್ ಸ್ಟಾರ್ಟ್ ಇದೆ ಸರ್ ಓಕೆ 65 ರೂಪಾಯಿಲಿಂದ ಸ್ಟಾರ್ಟ್ ಇದೆ ಆ 65 70 75 ಬೀಜ ಇದರೆಲ್ಲ ದರ ಇರ್ತಾವ ಸರ್ ಓಕೆ ಸರ್ ಸಿಗ್ತಾವ ನಿಮ್ಮ ಕಡೆ ಓಕೆ ಸರ್ ಎಸ್ಪೆಕ್ಟ್ ಫೋಲಿ ಒಳಗೆ ಎಸ್ಪೆಕ್ಟ್ ಒಳಗೆ 400 380 ಹಾ ಸರ್ ಇದರ ಇರ್ತಾವ ಓಕೆ 400 ಇಂದ ಸ್ಟಾರ್ಟ್ 380 ರೂಪಾಯಿ ಇಂದ ಸ್ಟಾರ್ಟ್ ಇದ್ರಿ 360 ರೂಪಾಯಿ ಬೀಜ 440 ರೂಪಾಯಿ ಬೀಜ ಇದರಾಗ ಏನಿದ್ರೆ ಬೇರೆ ಬೇರೆ ಕ್ವಾಲಿಟಿ ಓಕೆ ಯಾವ ತರ ಕ್ವಾಲಿಟಿ ಇರುತ್ತೆ ಆ ತರ ರೇಟ್ ಅದರ ಚೇಂಜ್ ಆಗ್ತಾರೆ ಚೇಂಜ್ ಆಗ್ತಾವ ಹಾ ಓಕೆ ಸರ್ ಸಣ್ಣ ಇರ್ತಾವ ದೊಡ್ಡ ಸೈಜ್ ಇರ್ತಾವ ಆಮೇಲೆ ಲೇಸ್ ಒಳಗೆಲ್ಲ ತರ ಸಿಗ್ತಾವ ಸರ್ ಹಾ ಸರ್ ಲೇಸ್ ಇದ್ರೆಲ್ಲ ಸಿಗ್ತಾವೆ ಲೇಸ್ ಸೆಕ್ಷನ್ ಮೇಲೆ ಸರ್ 20 ರೂಪಾಯಿ ಸ್ಟಾರ್ಟ್ ಇದೆ 20 ರೂಪಾಯಿ 30 ರೂಪಾಯಿ 40 ರೂಪಾಯಿ 45 50 ರೂಪಾಯಿ ಮೀಟರ್ ಹಸ್ಕಮ್ ಇರ್ತಾವ ಮೀಟರ್ 20 ಮೀಟರ್ ಇರ್ತಾವ 15 ಮೀಟರ್ ಇರ್ತಾವ 9 ಮೀಟರ್ ಇರ್ತಾವ ಓಕೆ ಇದು ನಮಗೆ ಮೀಟರ್ ತಗೊಂಡಂದ್ರೆ ಆ ರೇಟ್ ಸಿಗುತ್ತೆ ಸರ್ ಇದು ಬಂಡಲ್ ತಗೊಂಡ್ರೆ ಕಮ್ಮಿ ಸಿಗುತ್ತೆ ಕಮ್ಮಿ ಬಂಡಲ್ ಹಾ ಕಮ್ಮಿ ಬಂಡಲ್ದಾಗ ಯಾವ ರೇಟ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ನಮಗೆ 15 ರೂಪಾಯಿ ಸ್ಟಾರ್ಟ್ ಇದೆ 14 ರೂಪಾಯಿ 15 ರೂಪಾಯಿ 20 ರೂಪಾಯಿ 25 ರೂಪಾಯಿ 30 ರೂಪಾಯಿ ಇದರೆಲ್ಲ ರೇಟ್ ಸಿಗ್ತವೆ ಓಕೆ ಸರ್ ಹಾ ಸರ್ ಓಕೆ ಸರ್ ನೀವು ಬಂಡಲ್ದ ಅಂತ ಹೇಳಿದ್ರ ಈಗ 1 ಮೀಟರ್ 2 ಮೀಟರ್ ತಗೊಂಡ್ರೆ ಯಾವ ರೇಟ್ ಸರ್ ಇದು 1 ರೂಪಾಯಿ ಸ್ಟಾರ್ಟ್ ಐತೆ ಪ್ರೈಸ್ ಸರ್ 1 ರೂಪಾಯಿ ಮೀಟರ್ 1 ರೂಪಾಯಿ ಮೀಟರ್ ಹಾ 1 ರೂಪಾಯಿ 2 ರೂಪಾಯಿ 3 ರೂಪಾಯಿ ಇತರ ಅಂದ್ರೆ ಅದರ ಒಳಗೆ ಇಷ್ಟೊಂದು ವರ್ಕ್ ಇತ್ತಂತ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ರೇಟ್ ಬಂದ 8 ರೂಪಾಯಿ 7 ರೂಪಾಯಿ 10 ರೂಪಾಯಿ ಮೀಟರ್ ಇದರಲ್ಲ ಇದಾವು ಆ ತರ ಸಿಗುತ್ತೆ 1 ರೂಪಾಯಿ 3 ರೂಪಾಯಿ 2 ರೂಪಾಯಿ ಇದರಲ್ಲ ಕ್ವಾಲಿಟಿ ಇದೆ ಸರ್ ಓಕೆ ಓಕೆ ಸರ್ ಹಾ ಸರ್ ಯಾಕಂದ್ರೆ ಸ್ನೇಹಿತರೆ ನೀವು ನೋಡಬಹುದು ಇಲ್ಲಿ ಎಲ್ಲ ಏನಿದೆ ಎಲ್ಲ ನಿಮಗೆ ಲೇಸ್ ಒಳಗೆ ಇಷ್ಟೆಲ್ಲ ವೆರೈಟಿ ಇದೆ ಬೇರೆ ಬೇರೆ ಇದೆ ಯಾಕಂದ್ರೆ ಅಷ್ಟು ನಾವು ಕವರ್ ಮಾಡಬೇಕು ಅಂತ ಹೇಳಿದ್ರೆ ಆಗಲ್ಲ ಯಾಕಂದ್ರೆ ನೀವು ನೋಡ್ತಾ ಇದ್ದೀರಲ್ಲ ಇಷ್ಟೆಲ್ಲ ಕಲೆಕ್ಷನ್ ಇದೆ ನಿಮಗೆ ಬರೀ ಇದು ಲೇಸ್ ಒಳಗೆ ಸ್ನೇಹಿತರೆ ಇಷ್ಟು ತುಂಬ ವೆರೈಟಿ ಇದೆ ಇನ್ನೂ ಈ ಸೈಡು ಇದೆ ಅಷ್ಟೆಲ್ಲ ನಿಮಗೆ ತೋರಿಸ್ಬೇಕಂತ ಆಗಲ್ಲ ಇದ್ರೆ ಒಂದ್ಸತ ನೀವು ಶಾಪಿಗೆ ಬಂತಂದ್ರೆ ಎಲ್ಲ ತರದ್ದು ಐಟಮ್ನ ನೋಡ್ಕೋಬಹುದು ಹಾ ಕುನ್ನನ್ ಗಿನ್ನೆಲ್ಲ ಇತ್ರೆ ಆಲ್ಸೋಲ್ ಎಲ್ಲ ಸಿಗ್ತಾವ್ರಿ ಮೋತಿ ಇತ್ರೆ ಎಲ್ಲ ಸಿಗ್ತಾವ್ರಿ ಇತರೆಲ್ಲ ಇಟ್ಟು ಐಟಮ್ ಜಡ್ ಐಟಮ್ ಸಿಗ್ತಾವ್ರಿ ಓಕೆ ಇದ್ರಾಗ ನಮಗೆ ಯಾವ ರೇಟ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಸ್ವಲ್ಪ ಎರಡು ಮೂರು ಐಟಮ್ದು ಇದರ ಒಳಗೆ ರೇಟ್ನ ತಿಳಿಸ್ಕೊಡಿ ಸರ್ ಇದು ಸರ್ ಏನೇ 50 ರೂಪಾಯಿ ಪಾಕೆಟ್ ಸ್ಟಾರ್ಟ್ ಇದೆ 50 ರೂಪಾಯಿಂದ ಸ್ಟಾರ್ಟ್ ಪಾಕೆಟ್ ಓಕೆ 50 ರೂಪಾಯಿ ಪಾಕೆಟ್ ಪಾಕೆಟ್ 50 ರೂಪಾಯಿ 70 ರೂಪಾಯಿ ವಜಿ ಮೇಲೆ ರೇಟ್ ಹೆಂಗ್ ವಜಿ ಇರ್ತಾವ ಇಬ್ಬರ ರೇಟ್ ಅರ್ಧ ಕಿಲೋ ಪಾಕೆಟ್ 100 ಗ್ರಾಮ್ ಪಾಕೆಟ್ 200 ಗ್ರಾಮ್ ಪಾಕೆಟ್ ಇದ್ರ ಇರ್ತಾವ ಇದ್ರೆಲ್ಲ ವಜಿ ಮೇಲೆ 100 ಗ್ರಾಮ್ ಬೇಕು 100 ಗ್ರಾಮ್ 500 ಗ್ರಾಮ್ ಬೇಕು 500 ಗ್ರಾಮ್ ಪಾಕೆಟ್ ಪಾಕೆಟ್ ಬೇಕಂತ ಪಾಕೆಟ್ ರೇಟ್ 250 260 ಕೆಜಿ ರೇಟ್ ಕೆಜಿ ಕೆಜಿ ರೇಟ್ ಇರುತ್ತೆ ಸ್ನೇಹಿತರೆ ಇದರ ಒಳಗೂ ನಿಮಗೆ ಕುಂದನದಲ್ಲಿ ಯಾಕಂದ್ರೆ ನೀವು ಎಲ್ಲ ವರ್ಕ್ ಮಾಡ್ತಿರಲ್ಲ ಹ್ಯಾಂಡ್ ವರ್ಕ್ ಮಾಡೋರಿಗೆ ಈ ತರ ನಿಮಗೆ ಎಲ್ಲ ತರದ್ದು ಇದೆ ಯಾಕಂದ್ರೆ ಇದೆಲ್ಲ ವರ್ಕ್ ಮಾಡ್ತಾರಲ್ಲ ಸ್ನೇಹಿತರೆ ನೀವು ನೋಡಬಹುದು ಇದೆ ಇಷ್ಟೆಲ್ಲ
ಹಾ ಸರ್ ಇದಿದ್ರೆ ಬಟನ್ ಸರ್ ಇತಾ ಫ್ಯಾನ್ಸಿ ಬಟನ್ ಇದು 100 ಬಿಜಿ 100 ಬಿಜಿ ಪಕ್ಕ ಸ್ಟಾರ್ಟ್ ಇದೆ 100 180 140 130 ಇದರೆಲ್ಲ ಡಿಸೈನ್ ಮೇಲೆ ಬಟನ್ ಇರ್ತಾವ ಇದರೆಲ್ಲ ಫ್ಯಾನ್ಸಿ ಬೇಗನ್ ಫ್ಯಾನ್ಸಿ ಇರ್ತಾವ ಪ್ಲೇನ್ ಬೇಗನ್ ಪರ್ತೆನ್ ಬರ್ತಾವ ಇದರೆಲ್ಲ ಬಟನ್ ಬರ್ತಾವ ಸರ್ ಓಕೆ ಸರ್ ಇದರೆಲ್ಲ ಬಟನ್ ಸರ್ ಇತಾ ಫ್ಯಾನ್ಸಿ ಹೆಂಚಿ ಬಟನ್ ಅಲ್ಲ ಇದರೆಲ್ಲ ಟೈಲರಿಂಗ್ ಮಟೀರಿಯಲ್ ಹೋಲ್ಸೇಲ್ ಬಟನ್ ಗೆಟನ್ ಬೇಕು ಯಾವ ಟೈಪ್ ಬೇಕನ್ ಎಲ್ಲ ಸಿಗ್ತಾ ಸರ್ ಇತಾ ಓಕೆ ಸರ್ ಆ ತರ ನಮಗೆ ಬಟನ್ಸ್ ಒಳಗೆ ಬೇಕ ಆ ತರ ವೆರೈಟಿನೂ ಸಿಗುತ್ತೆ ಮತ್ತೆ ಇದೆ ದೊಡ್ಡ ಪ್ಯಾಕೆಟ್ ಅಷ್ಟೇ ಇರ್ತಾವೆ ಸಣ್ಣ ಪ್ಯಾಕೆಟ್ ಇರ್ತಾವ ಸಣ್ಣ ಪ್ಯಾಕೆಟ್ ಇರ್ತಾವ ಸರ್ 7 ರೂಪಾಯಿ ಪ್ಯಾಕೆಟ್ 8 ರೂಪಾಯಿ ಪ್ಯಾಕೆಟ್ 9 ರೂಪಾಯಿ ಪ್ಯಾಕೆಟ್ ಇದ್ರೆ 3 ಡಜನ್ ಬರ್ತಾವ 6 ಡಜನ್ ಬರ್ತಾವ 8 ಡಜನ್ ಬರ್ತಾವ 4 ರೂಪಾಯಿ ಪ್ಯಾಕೆಟ್ ಇದೆ 7 ರೂಪಾಯಿ ಇದೆ 3 ರೂಪಾಯಿ ಪ್ಯಾಕೆಟ್ ಇದೆ ಇದ್ರೆ ನಿಮಗೆ ಯಾವ ಟೈಪ್ ಬೇಕನ್ ಇದ್ರೆಲ್ಲ ಸಿಗ್ತಾವ ಓಕೆ ಯಾವ ತರ ನಮಗೆ ಪ್ಯಾಕೆಟ್ ಬೇಕ ಆ ತರ ಪ್ಯಾಕೆಟ್ ಇದ್ರೆ ಒಳಗೆ ಶೀಟ್ ಒಳಗೆ ಶೀಟ್ ಒಳಗೆ ಶೀಟ್ ಬೇಕನ್ ಶೀಟ್ ಬರ್ತಾವ ಶೀಟ್ ಒಳಗೆ ಇಷ್ಟ ಒಂದು ಫ್ಯಾನ್ಸಿ ಯಾವ ಟೈಪ್ ಬೇಕನ್ ಎಲ್ಲ ತರ ಇದ್ರೆ ಫ್ಯಾನ್ಸಿ ಬಟನ್ ನಿಮಗೆ ಯಾವ ಟೈಪ್ ಬೇಕನ್ ಎಲ್ಲ ತರ ಇದ್ರೆ ಸರ್ ಓಕೆ ಸರ್ ನಮಗೆ ಯಾವ ತರ ಬಟನ್ ಬೇಕ ಆ ತರ ಇಷ್ಟ ಒಂದು ಒಳಗೆ ಆಯ್ತು ಇಷ್ಟ ಒಂದು ಆಮೇಲೆ ಇದ್ರೆ ರೇಷ್ಮಿ ದಾರ ಬೇಕನ್ ಎಲ್ಲ ಇದ್ರೆ ಒಂದ ಸಲ ರೇಷ್ಮಿ ದಾರ ಇಲ್ಲ ಇಷ್ಟು ಎ ಟು ಜೆಡ್ ಸಿಗ್ತಾವ ರೀ ಓಕೆ ರೇಷ್ಮಿ ದಾರ ಒಳಗೆ ಎಲ್ಲ ನಂಬರ್ ನ ಸಿಗುತ್ತೆ ಅಲ್ಲ ನಂಬರ್ ಎಲ್ಲ ಪ್ರೈಸ್ ಚಲೋ ಚಲೋ ಕ್ವಾಲಿಟಿ ಸರ್ ಎಲ್ಲ ಸಿಗ್ತಾವ ರೀ 115 ರೂಪಾಯಿ ಬಾಕ್ಸ್ 120 ರೂಪಾಯಿ ಬಾಕ್ಸ್ ಈ ತರ ಎಲ್ಲ ಸರ್ ಹಾ ಓಕೆ ಇದ್ರಾಗು ಬೇರೆ ಬೇರೆ ರೇಟ್ ಲೈನ್ ಸಿಗುತ್ತೆ ಸರ್ ಹಾ 10 ರೂಪಾಯಿ 11 ರೂಪಾಯಿ ಪರ್ ಪೀಸ್ ಮೇಲೆ ಓಕೆ 12 ರೂಪಾಯಿ 12 ರೂಪಾಯಿ ಹಾ ಈ ತರ ಪೀಸ್ ಮೇಲೆ ಬೇರೆ ಬೇರೆ ಪೀಸ್ ಮೇಲೆ ಇರುತ್ತೆ ಸರ್ ಹಾ ಆಮೇಲೆ ಬಟನ್ ಇದ್ರೆ ಎಲ್ಲ ಹೊಲ್ಸಲ್ ಬಟನ್ ಸರ್ ಗಾರ್ಮೆಂಟ್ ಸಂಬಂಧ ಬೇಕನ್ ಇದ್ರೆ ಗಾರ್ಮೆಂಟ್ ಬಟನ್ ಹಾ ಸರ್ ಇದ್ರೆ ಬಟನ್ ಗಿಟನ್ ಎಲ್ಲ ಇದು ಹೊಲ್ಸಲ್ ಪ್ರೈಸ್ ರೇಟ್ ಅಲ್ಲಿ 6 ಗ್ರೂಸ್ ಐತ್ರಿ 5 ಗ್ರೂಸ್ ಐತ್ರಿ 10 ಗ್ರೂಸ್ ಐತ್ರಿ ಓಕೆ ಓಕೆ ಸರ್ ಇದ್ರೆ ಎಲ್ಲ ತರ ಇದ್ರೆ ಬಟನ್ ಗಿಟನ್ ಎಲ್ಲ ಸರ್ ಓಕೆ ಯಾವ ತರ ನಮಗೆ ಇದರಲ್ಲಿ ಗುರು ಬೇಕಾ ಆ ತರನೋ ಒಯ್ಯೋ ಇದು ಗ್ರೂಸ್ ಮೇಲೆ ಐತ್ರಿ 6 ಗ್ರೂಸ್ ಬರಬಹುದು 10 ಗ್ರೂಸ್ ಬರಬಹುದು ಇದ್ರೆ ಎಲ್ಲ ಇದು ಬಾಕ್ಸ್ ಒಳಗೆ ಇದೆಲ್ಲ ಸರ್ ಇದು ಇದೆಲ್ಲ ಫ್ಯಾನ್ಸಿ ಬಟನ್ ಸರ್ ಫ್ಯಾನ್ಸಿ ಬಟನ್ ಇದಾವ ಇದು 100 ಪೀಸ್ ಪ್ಯಾಕೆಟ್ ಐತ್ರಿ ಇದ್ರೆ ಫ್ಯಾನ್ಸಿ ಬಟನ್ ಬಾಳ ಇದಾರ ಕಸ್ಟಮರ್ ಜುಬ್ಬಾ ಕೇಳ್ತಾರೆ ಯಾಕಂದ್ರೆ ಜುಬ್ಬಾ ಗಿಬ್ಬಾ ಜುಬ್ಬಾ ಗಿಬ್ಬಾ ಅಚ್ಚು ಮುಂದೆ ಓಕೆ ಸರ್ ಕೋಟ್ ಬಟನ್ ಜುಬ್ಬಾ ಬಟನ್ ಇದ್ರೆಲ್ಲ ಸರ್ ಇಷ್ಟ 100 ಪೀಸ್ ಡಬ್ಬಿ ಬರ್ತಾವ 100 ರೂಪಾಯಿ 90 ರೂಪಾಯಿ 120 140 ಓಕೆ ಯಾಕಂದ್ರೆ ಈಗ ನಾವು ಬಂಡಲ್ ತಗೊಂಡಾಗ ಈ ತರ ಡಬ್ಬಿ ತಗೋ ಕಮ್ಮಿ ರೇಟ್ ಸಣ್ಣ ಪ್ಯಾಕಿಂಗ್ ಬೇಕಂತ ತರ್ಸಿದ್ದೆ ಹಾ ಸರ್ ಓಕೆ ಸರ್ ನಮಗೆ 1 ಡಜನ್ 2 ಡಜನ್ ಬೇಕಂತ ಆ ತರನು ಸಿಗುತ್ತೆ ಹಾ ಸರ್ ಆಮೇಲೆ ಇದ್ರೆಲ್ಲ ಲೇಡೀಸ್ ಐಟಂ ಪೂರ್ತಿ ಇದು ಜುಮ್ಕಾ ಭೂಮ್ಕಾ ಇದ್ರೆಲ್ಲ ಸಿಗ್ತಾವೆ ಇದು 30 ರೂಪಾಯಿ ಸ್ಟಾರ್ಟ್ ಡಜನ್ ಮೇಲೆ ಇದ್ರಿ ಓಕೆ 30 ರೂಪಾಯಿ ಡಜನ್ ಹಾ ಡಜನ್ 12 ಪೀಸ್ 30 ರೂಪಾಯಿ 36 40 48 ಇದ್ರೆಲ್ಲ ಡಿಸೈನ್ ಮೇಲೆ ಇರುತ್ತೆ ಸರ್ ಓಕೆ ಸರ್ ಹಾ ಇದ್ರೆ ಫ್ಯಾನ್ಸಿ ಬ್ಲೌಸ್ ಲಟಕಣ ಗಿಡಕಣ ಬೇಕನ ಎಲ್ಲ ಇದ್ರೆಲ್ಲ ಸಿಗ್ತಾವೆ ಸರ್ ಓಕೆ ಸ್ನೇಹಿತರೆ ನೀವು ಇಲ್ಲಿ ನೋಡಬಹುದು 30 ರೂಪಾಯಿಲಿಂದ ಇದ್ರಾಗ ನಿಮಗೆ ಸ್ಟಾರ್ಟ್ ಆಗುತ್ತೆ ಇದೆ ಯಾಕಂದ್ರೆ ಅಷ್ಟು ತರಿಸ್ಬೇಕಂದ್ರೆ ಆಗಲ್ಲ ಹಾ ಸರ್ ಯಾಕಂದ್ರೆ ಇಷ್ಟೆಲ್ಲ ವೆರೈಟಿ ಇದೆ ಸ್ನೇಹಿತರೆ ಯಾವ್ದು ಬೇಕು ಯಾವ ತರ ನೀವು ತಗೋತಿರಲ್ಲ ಕ್ವಾಲಿಟಿ ಮೇಲೆ ಅದು ರೇಟ್ ನ ಚೇಂಜ್ ಆಗುತ್ತೆ ಹಾ ಸರ್ ಇದ್ರೆ ಕಾಟನ್ ಲೇಸ್ ಇದು ಬೇಕನ ಇದ್ರೆಲ್ಲ ಕಾಟನ್ ಲೇಸ್ ಸಿಗ್ತಾವೆ ಇದೋತ್ರಿ ಓಕೆ ಲೇಸ್ ಗೆಸ ಡ್ರೆಸ್ ಗೆಸ ಹಾಕಿ ಬುರ್ಕಾಗೆ ಎಲ್ಲ ಇದ್ರೆ ಲೇಸ್ ಬೇಕು ಕಾಟನ್ ಲೇಸ್ ಹಾ ಗಾರ್ಮೆಂಟ್ ಲೆಂಗಾ ಹೆಂಗ ಹಾಕಿ ಬೇಕನ ಇದ್ರೆ ಲೇಸ್ ಇರ್ತಾವ ಓಕೆ ಸರ್ ಇದು 90 ರೂಪಾಯಿ ಸ್ಟಾರ್ಟ್ ಇದ್ರಿ 20 ಮೀಟರ್ ಬರ್ತಾವ ಹಾ ಸರ್ ಆಮೇಲೆ ಯಾವ ಟೈಪ್ ಬೇಕು ನಿಮಗೆ ಇದ್ರೆಲ್ಲ ಸಿಗ್ತಾವೆ ಸರ್ ಓಕೆ ಸರ್ ಹಾ ಇದು ನೆಕ್ ಪೋಸ್ಟರ್ ಬ್ಯಾಕ್ ಸೈಡ್ ಇದು ಲೇಡೀಸ್ ಹಾ ಸರ್ ಇದು ಬ್ಲೌಸ್ ಒಲೌಸ್ ಒಲೇ ಇದೆಲ್ಲ ಓಕೆ ಮತ್ತೆ ಡ್ರೆಸ್ ಗೆ ಈ ತರ ಎಲ್ಲ ಹಾಕಕ್ಕೆ ಬೇಕು ಅಂತ ಹೇಳಿದ್ರೆ ಆ ತರನು ಇದೆ ಹಾ ಇದ್ರೆಲ್ಲ ಸಿಗ್ತಾವೆ ಇದ್ರೆ ಸಿಗ್ತಾವ ರೀ ಇದು 50 ರೂಪಾಯಿ 60 ರೂಪಾಯಿ ಈ ತರ ಎಲ್ಲ ವೆರೈಟಿ ವೆರೈಟಿ ಸಿಗ್ತಾವೆ ಓಕೆ ಇದ್ರಾಗ ಸ್ನೇಹಿತರೆ ನೀವು ಎಲ್ಲ ಕಲರ್ ಡಿಸೈನ್ ನೋಡಬಹುದು ಇಷ್ಟೆಲ್ಲ ಇದೆ ಅಷ್ಟು ಕವರ್ ಮಾಡಬೇಕು ಅಂತ ಆಗಲ್ಲ ನಾನು ನಿಮಗೆ ಒಂದು 2 3 ಪೀಸ್ ನ ತಗತ್ಕಾಸ್ ತರಸ್ತೀನಿ ಸ್ನೇಹಿತರೆ ಇದು ನೀವು ನೋಡಬಹುದು ಈ ತರ ಡಿಸೈನ್ ಇದೆ ನಿಮಗೆ ಇದ್ರಾಗ ಮತ್ತೆ ಬೇರೆ ಡಿಸೈನ್ ಬೇಕಂತ ಬೇರೆ ಸಿಗುತ್ತೆ ನಿಮಗೆ ಯಾವ ತರ ಬೇಕಲ್ಲ ಆ ತರ ಗೋಲ್ಡನ್ ಒಳಗೆ ಬೇಕಂತ ಗೋಲ್ಡನ್ ಒಳಗೆ ಕಲರ್ ಕಲರ್ ಬೇಕಂತ ಎಲ್ಲ ಸಿಗ್ತಾವೆ ಬೇರೆ ಕಲರ್ ಬೇಕಂತ ಬೇರೆ ಕಲರ್ ಆ ತರ ತುಂಬಾ ವೆರೈಟಿ ಇದೆ ಅಷ್ಟು ಎಲ್ಲ ಕವರ್ ಮಾಡಕ ಆಗಲ್ಲ ಆಮೇಲೆ ಇದ್ರೆ ಇದು ಸಾಡಿಗೆ ಪಲ್ಲು ಕಚ್ಚಾಗೆ ಓಕೆ ಸರ್ ಆ ಪಲ್ಲು ಕಚ್ಚಾಗೆ ಇದು ಲೇಸ್ ಬರ್ತಾವ ಇದು 50 ರೂಪಾಯಿ 30 ರೂಪಾಯಿ 40 ರೂಪಾಯಿ 70 ರೂಪಾಯಿ ಈ ತರ ಎಲ್ಲ ಡಿಸೈನ್ ಬೇರೆ ಬೇರೆ ಇರ್ತಾವ ಓಕೆ ಸರ್ ಯಾವ ಡಿಸೈನ್ ತಗೊಂಡ್ರೆ ಈ ಪ್ರಕಾರ ರೇಟ್ ಇರ್ತಾವ ಓಕೆ ಸರ್ ಯಾಕಂದ್ರೆ ಸ್ನೇಹಿತರೆ ನೀವು ಇಲ್ಲೇ ನೋಡಬಹುದು ಇದ್ರೆ ಶೀಟ್ ಬಟನ್ ಎಲ್ಲ ಇದ್ರೆ ಎಲ್ಲ ಸಿಗ್ತಾವ ಸರ್ ಎಲ್ಲ ಸಿಗ್ತಾವ ಓಕೆ ಇದೆಲ್ಲ ಸೂಟ್ ಗೆ ಆ ತರ ಎಲ್ಲ ಯೂಸ್ ಮಾಡೋ ಬಟನ್ ಬೇಕಂತ ಬಟನ್ ಎ ಟು ಜೆಡ್ ಟೇಲರಿಂಗ್ ಮೆಟೀರಿಯಲ್ ಎ ಟು ಜೆಡ್ ಆಲ್ಸೋ ಲೈಕ್ ರೀಸನಬಲ್ ರೇಟ್ ಪ್ರೈಸ್ ಹಾ ಸರ್ ಟೇಲರಿಂಗ್ ಮೆಟೀರಿಯಲ್ ಒಳಗೆ ಯಾವ ತರ ಎ ಟು ಲೇಡೀಸ್ ಅಂಡ್ ಜೆಂಟ್ಸ್ ಎರಡು ಮೆಟೀರಿಯಲ್ ಸರ್ ಆಲ್ಸೋ ರೇಟ್ ಓಕೆ ಸರ್ ಹಾ ಸರ್ ಇದ್ರೆ ರಿಂಗ್ ಬಟನ್ ಇದ್ರೆ ಮಷಿನ್ ಸೂಜಿ ಇದ್ರೆ ಇದ್ರೆ ನಿಮಗೆ ನೀಡಲ್ ವಗೈರೆ ಬೇಕಾ ನೀಡಲ್ ಇದ್ರೆ ರಿಂಗ್ ಬಟನ್ ಅದಾವ ಆಮೇಲೆ ಬೋಬಿನ ಬೋಬಿನ ಕೇಸ್ ಮಷಿನ್ ಅಂತ ಹೇಳಿದ್ರೆ ಒಂದ ನೆನಪು ಬಂತು ರಿಂಗ್ ಬಟನ್ ಅಂತ ಹೇಳಿ ಬರೀ ಒಂದು ಬ್ಲ್ಯಾಕ್ ವೈಟ್ ಅಷ್ಟೇ ಸಿಗುತ್ತೆ ಬ್ಲ್ಯಾಕ್ ವೈಟ್ ಕಲರ್ ಕಲರ್ ಡೈಮಂಡ್ ಎಲ್ಲ ಸಿಗುತ್ತೆ ಇದ್ರೆ ಕೂಡ ಕಲರ್ ಕಲರ್ ನಿಮಗೆ 6 ಡಿಜಿ ಪ್ಯಾಕಿಂಗ್ 3 ಡಿಜಿ ಪ್ಯಾಕಿಂಗ್ ಇದ್ರೆ ಎಲ್ಲ ಕಲರ್ ಇದು ಸಿಗುತ್ತೆ ಸರ್ ಆಮೇಲೆ ಇದ್ರೆಲ್ಲ ಸೀದರ್ ಇದ್ರೆಲ್ಲ ಇಂಪೋರ್ಟೆಡ್ ಸೀದರ್ ಸಿಗ್ತಾವ ಸರ್ ಹಾ ಸರ್ ಹಾ ಬ್ಯಾಗ್ ರನ್ನರ್ ಬ್ಯಾಗ್ ಜಿಪ್ ಟೆಲ್ಲಿಂಗ್ ಮೆಟಲ್ ಒಳಗೆ ಎಲ್ಲ ಸರ್ ಸಿಗ್ತಾವಲ್ಲ ಸರ್ ಓಕೆ ಎ ಟು ಝಡ್ ಒಂದ್ ಸತ ಅವ್ರು ನಿಮ್ ಅಂಗಡಿಗೆ ಬಂತಂದ್ರೆ ಎಲ್ಲ ಐಟಮ್ ನಾವು ಹೊರಗಡೆ ಏನು ಹೋಗೋದು ಅವಶ್ಯಕತೆ ಇರಂಗಿಲ್ಲ ಅಲ್ಲ ಒಂದೇ ಕಡೆ ಸಿಗ್ಬಿಡ್ತಾವ ಐಟಮ್ ಸರ್ ಓಕೆ ಸರ್ ಹಾ ಸರ್ ಹಾ ಸರ್ ಈ ತರ ಅಪ್ನ ಓಕೆ ಈ ತರ ನಿಮಗೆ ಕಡೆ ಬ್ಲೌಸ್ ಪೀಸ್ ಬೇಕಂತ ಬ್ಲೌಸ್ ಪೀಸ್ ಸಿಗುತ್ತೆ ಹಾ ಫ್ಯಾನ್ಸಿ ಬ್ಲೌಸ್ ತಿರುಗಿದ್ರೆ ಎಲ್ಲ 1 ಮೀಟರ್ 80 ಸೆಂಟಿಮೀಟರ್ 20 ರೂಪಾಯಿ 30 ರೂಪಾಯಿ ಪರ್ ಪೀಸ್ ಮೇಲೆ ಪರ್ ಪೀಸ್ ಮೇಲೆ ಹಾ 20 25 15 ರೂಪೀಸ್ ಪರ್ ಪೀಸ್ ಮೇಲೆ ಯಾವ ಡಿಸೈನ್ ತಗೊಂಡ್ರೆ ನಿಮಗೆ ಕರೆಕ್ಟ್ ಇರುತ್ತೆ ಸರ್ ಓಕೆ ಸರ್ ಹಾ ಆಮೇಲೆ ಇದ್ರೆ ಪೈಪಿಂಗ್ ಬಟ್ಟೆ ಬೇಕಂತ ಪೈಪಿಂಗ್ ಲೈನಿಂಗ್ ಇದು ಬರೆ ಸಿಗ್ತಾವ ಕಟ್ ಪೀಸ್ ಬೇಕಂತ ಕಟ್ ಪೀಸ್ ಸಿಗ್ತಾವ ಆಮೇಲೆ ಧಾರವಾಳಗೆಲ್ಲ ಎ ಟು ಜೆಡ್ ಧನಸಿರಿ ಕಂಪನಿ ಧನಸಿರಿ ಫೋಲ್ ಧನಸಿರಿ
ಎಲ್ಲಿ ಮೆಟೀರಿಯಲ್ಗಳ ಅಷ್ಟರ ಬೇಕಂತ ತೋಕ ಮಾಲ್ ಇರ್ತಾವ ಜಾಸ್ತಿ ಇರ್ತಾವ ಕ್ವಾಂಟಿಟಿ ನಿಮಗೆ ಯಾವ ಟೈಪ್ ಬೇಕಂತ ಇರ್ತಾವಲ್ಲ ಸಿಗ್ತಾವ 100 ಮೀಟರ್ 200 500 ವದಿ ಸ್ಟ್ರಿಪ್ ಫುಲ್ ಸ್ಟಾಕ್ ಬೇಕಂತ ಫುಲ್ ಸ್ಟಾಕ್ ಸಿಗ್ತಾವ ಸಣ್ಣ ಪನ ಲೈನಿಂಗ್ ದೊಡ್ಡ ಪನ ಲೈನಿಂಗ್ ಸೂಪರ್ ಏರ್ ಕ್ವಾಲಿಟಿ ಕಮ್ಮಿ ರೇಟ್ ಕ್ವಾಲಿಟಿ ಯಾವ ಟೈಪ್ ಕ್ವಾಲಿಟಿ ಬೇಕಂತ ಅಲ್ಲ ಎ ಟು ಜೆಡ್ ಸಿಗ್ತಾವ ಸರ್ ಓಕೆ ಸರ್ ಸ್ನೇಹಿತರೆ ನೀವು ಎಲ್ಲ ನೋಡ್ಕೊಬಹುದು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಕ್ವಾಂಟಿಟಿ ಫುಲ್ ಬೇಕಲ್ಲ ಒಳಗೆ ಸಿಗುತ್ತೆ ಹಾ ಸಿಗ್ತಾ ಫುಲ್ ಕ್ವಾಲಿಟಿ ನಿಮಗೆ ಎಲ್ಲ ಎ ಟು 3 ಎ ಟು ಜೆಡ್ ಐಟಂ ಅಲ್ಲ ಟೈಲರಿಂಗ್ ಮೆಟೀರಿಯಲ್ ಒಳಗೆ ಅಷ್ಟರ ಕಾಟನ್ ಬಟ್ಟಿ ಲೈನಿಂಗ್ ಬಟ್ಟಿ ಸಣ್ಣ ಪನ ದೊಡ್ಡ ಪನ ಪಾಲಿಸ್ಟರ್ ಬಲೂಚ್ ಪೀಸ್ ಇತ್ರ ಎಲ್ಲ ಏಕದಂ ರೀಸನಬಲ್ ರೇಟ್ ಒಳಗೆ ಸೂಪರ್ ಏರ್ ಕ್ವಾಲಿಟಿ ರೀಸನಬಲ್ ರೇಟ್ ಒಳಗೆ ಐಟಂ ಸಿಗುತ್ತೆ ಸರ್ ಓಕೆ ಸರ್ ಇದ್ರೆ 800 ಮೀಟರ್ ದಾರ ಅದಾವ 300 ಮೀಟರ್ ದಾರ ಅದಾವ 130 ಮೀಟರ್ ಅದಾವ ಇದು ಮೀಟರ್ ಮೇಲೆ ರೇಟ್ ಅದಾವ ಓಕೆ ಮೀಟರ್ ಮೇಲೆ ರೇಟ್ ಇದೆ ಹಾ ಇದ್ರಾಗ ಸಣ್ಣ ಕ್ವಾಲಿಟಿ ದೊಡ್ಡ ದೊಡ್ಡ ಬಾಕ್ಸ್ ಸಣ್ಣ ಬಾಕ್ಸ್ 2 ಪ್ಲೈ 3 ಪ್ಲೈ ಓಕೆ ಯಾವ ತರ ಇದ್ರೆ ಅದಲ್ಲ ಸೂಪರ್ ಏರ್ ಕ್ವಾಲಿಟಿ ರೀಸನಬಲ್ ರೇಟ್ ಒಳಗೆ ಎಲ್ಲ ಸರ್ ಸಿಗ್ತಾವ ಸರ್ ಟೆಲಿಮೀಟರ್ ಓಕೆ ಓಕೆ ಸರ್ ಕಿಡಿಜ್ ಬಟನ್ ಕಟ್ ಬಟನ್ ಸಿಗ್ತಾವ ಮಷಿನ್ ಆಯಿಲ್ ಇದ್ರೆ ಪಾಕೆಟ್ ಒಳಗೆ ಸಿಗ್ತಾವ ಬಾಟಲ್ ಒಳಗೆ ಸಿಗ್ತಾವ ಪಾಕೆಟ್ ಬೇಕಂತ ಪಾಕೆಟ್ ತಗೋಬಹುದು ಬಾಟಲ್ ಬೇಕಂತ ಬಾಟಲ್ ತಗೋಬಹುದು ಹಾ ಅರ್ಧ ಲೀಟರ್ 1 ಲೀಟರ್ ಪಾವ್ ಲೀಟರ್ ಆಯಿಲ್ ಪಾಕೆಟ್ ಬೇಕಂತ ಪಾಕೆಟ್ ಒಳಗೆ ಸಿಗ್ತಾವ ಅರ್ಧ ಲೀಟರ್ 1 ಲೀಟರ್ ಇತ್ರ ಎಲ್ಲ ಸಿಗ್ತಾವ ಬ್ಲೌಸ್ ಹುಕ್ ಎಲಾಸ್ಟಿಕ್ ಟೈಲರ್ ಮೆಟೀರಿಯಲ್ ಒಳಗೆ ದಾರ ಆಮೇಲೆ ಎಂಬ್ರಾಯ್ಡರಿ ಮಾಡಕ್ಕೆ ರಿಂಗ್ ಬರ್ತಾವ ಎಂಬ್ರಾಯ್ಡರಿ ರಿಂಗ್ ಸಿಗ್ತಾವ ಎಂಬ್ರಾಯ್ಡರಿ ಸ್ಟ್ಯಾಂಡ್ ಆಮೇಲೆ ವೈಟ್ ಬ್ಲ್ಯಾಕ್ ಇತ್ರ ಇರ್ತಾವಲ್ಲ ಕ್ವಾಲಿಟಿ ಇರ್ತಾವ ಇದ್ರಾಗೆ ಅಲ್ಲ ಇತ್ರ ಏಕದಂ ಹೋಲ್ಸೇಲ್ ಪ್ರೈಸ್ ಒಳಗೆಲ್ಲ ಸಿಗ್ತಾವ ಸರ್ ಓಕೆ ಈ ತರ ದೊಡ್ಡ ರಿಂಗ್ ಬೇಕಂದ್ರೆ ರಿಂಗೂ ಸಿಗುತ್ತೆ ಹಾ ದೊಡ್ಡ ರಿಂಗ್ ಸ್ಟ್ಯಾಂಡ್ ಮಷಿನ್ ಬೆಲ್ಟ್ ಇತ್ರ ಎಲ್ಲ ಟೈಲರಿಂಗ್ ಮೆಟೀರಿಯಲ್ ಒಳಗೆಲ್ಲ ಹೋಲ್ಸೇಲ್ ಏಕದಂ ರೀಸನಬಲ್ ರೇಟ್ ಆಮೇಲೆ ವೈಕಿಕ್ ಜಿಪ್ ಸಿಗ್ತಾವ ಏಕದಂ ಒರಿಜಿನಲ್ ಬ್ರಾಂಡ್ ಇದ್ದು ಹಾ ಸರ್ ವೈಕಿಕ್ ಜಿಪ್ 350 ರೂಪಾಯಿ ರೇಟ್ ಪ್ರೈಸ್ 100 ಪೀಸ್ ಇಂದ ರೇಟ್ ಹಾ ಸರ್ ಹಾ ವೈಕಿಕ್ ಜಿಪ್ 150 100 ಪೀಸ್ 100 ಪೀಸ್ ಹಾ ವೈಕಿಕ್ ಜಿಪ್ 3/4 ಒಂದು ಬಿತ್ತು ಹಾ 3/4 ಆಮೇಲೆ ಇದ್ರಾಗೆ ಕಮ್ಮಿ ಲೋ ಪ್ರೈಸ್ ಬೇಕಂದ್ರೆ 1 ರೂಪಾಯಿದ ಇದೆ 1/2 ರೂಪಾಯಿದ ಇದೆ ಯಾವ ನೀವು ಕ್ವಾಲಿಟಿ ತಗೊಂಡ್ರೆ ನೀವು ಪ್ರಕಾರ ಇರ್ತದ ಸರ್ ಓಕೆ ಓಕೆ ಸರ್ ಯಾಕಂದ್ರೆ 1 ರೂಪಾಯಿಲಿಂದ ನಮಗೆ ಹಾ ನಮಗೆ ಸ್ಟಾರ್ಟ್ ಆಗುತ್ತೆ ಹಾ ಕ್ಯಾನ್ವಾಸ್ ಸರ್ ಕ್ಯಾನ್ವಾಸ್ ಬೇಕಂದ್ರೆ ಕ್ಯಾನ್ವಾಸ್ ಹೋಲ್ಸೇಲ್ ಪ್ರೈಸ್ ಒಳಗೆ ಸಿಗ್ತಾವ ಎಂಸಿಎಲ್ ಎಂಸಿಎಲ್ ಕ್ಯಾನ್ವಾಸ್ ಬೇಕಂದ್ರೆ ಸಿಗ್ತಾವ ಇಂಪೋರ್ಟೆಡ್ ಕ್ಯಾನ್ವಾಸ್ ಬೇಕಂದ್ರೆ ಸಿಗ್ತಾವ ಓಕೆ ಸರ್ 50 ರೂಪಾಯಿ 60 ರೂಪಾಯಿ ನಿಮಗೆ ಸ್ಟಾರ್ಟ್ ಆಗಿದೆ ಕ್ಯಾನ್ವಾಸ್ ಮೀಟರ್ ಮೇಲೆ ರೇಟ್ ಐತೆ ಯಾವ ತರ ಮೀಟರ್ 50 ರೂಪಾಯಿ ಮೀಟರ್ ಬೇಕಂದ್ರೆ ಅದು ಸಿಗುತ್ತೆ ಸರ್ ಸಿಗ್ತಾವ ಹಾ ನೀವು ಯಾವ ಕ್ವಾಲಿಟಿ ತಗೊಂಡ್ರೆ ಬೇರೆ ರೇಟ್ ಅಲ್ಲ ಹೋಲ್ಸೇಲ್ ದೊಡ್ಡ ಪನ್ನ ಇಂಪೋರ್ಟೆಡ್ ಆಮೇಲೆ ಲೇಡೀಸ್ ಇದ್ರೆ ಕಪ್ಸ್ ಬೇಕಂದ್ರೆ ಕಪ್ಸ್ ಸಿಗ್ತಾವ ಇದ್ರೆ ಬಲೇ ಜೋಲಿ ತರ ಇದು ಬ್ಯಾಕ್ ಬೆಲ್ಟ್ ಇದ್ರೆ ಬಾಟಮ್ ಜೀಪ್ ಪಾಕೆಟಿಂಗ್ ಅರ್ಬಿ ಎ ಟು ಜೆಡ್ ಸಿಗ್ತಾವ ಸರ್ ಐಟಮ್ ಯಾಕಂದ್ರೆ ಸ್ನೇಹಿತರು ನೀವು ನೋಡ್ತಾ ಇದ್ದೀರಲ್ಲ ಇಷ್ಟೆಲ್ಲ ನಿಮಗೆ ವೆರೈಟಿ ಇದೆ ಅಷ್ಟು ನಾವು ಒಂದು ವಿಡಿಯೋದಲ್ಲಿ ಕವರ್ ಮಾಡ್ಬೇಕಂತ ಆಗಲ್ಲ ನಿಮ್ಗೆ ಏನ್ ಬೇಕಲ್ಲ ಅದ್ ನೀವು ಬಂದು ಇಲ್ಲೇ ಒಯ್ಬೋದು ಎಲ್ಲ ಲೇಡೀಸ್ ಐಟಮ್ ಒಳಗೆ ಎಲ್ಲ ಕಲೆಕ್ಷನ್ ಟೈಲರಿಂಗ್ ಮೆಟೀರಿಯಲ್ ಒಳಗೆ ನಿಮ್ಗೆ ಏನು ಕತ್ರಿ ಗತ್ರಿ ಎಲ್ಲ ಬೆಲ್ಟ್ ಪಟ್ಟಿ ಕ್ಯಾನ್ವಾಸ್ ರೆಡಿ ಕಾಲರ್ ಇದಾವ ರೆಡಿ ಕಾಲರ್ ಒಳಗೆ ಇಷ್ಟು ಕೊಡ್ತಾವೆ ಗಾರ್ಮೆಂಟ್ ಒಳಗೆ ಬಾಲ್ ಮಂದಿ ಒಯ್ದಾರ ಟೈಲರ್ ಮಂದಿ ಜನ ಒಯ್ದಾರ ಆಮೇಲೆ 24 ಪೀಸ್ ಪ್ಯಾಕಿಂಗ್ ಇರ್ತಾವ ಕ್ವಾಲಿಟಿ ಸೂಪರ್ ಇರ್ತಾವ ಸಿಂಗೀಜ್ ಬಬೂಲ್ಸ್ ಇದ್ರೆ ಏನು ಪ್ರಾಬ್ಲಮ್ ಇರಂಗಿಲ್ಲ ಹಾ ಚಲೋ ಐಟಮ್ ಇರ್ತಾವಲ್ಲ ಬೆಲ್ಟ್ ಪಟ್ಟಿ ಪ್ಯಾಂಟ್ ಜೀಪ್ ಗ್ರಿಪರ್ ಲೇಡೀಸ್ ಜೀಪ್ ಅಲ್ಲ ಇದ್ರ ಹೊರಲೋಕ್ ದಾರ ಕ್ಯಾಶಿ ಸೀಜರ್ ಒಳಗೆಲ್ಲ ನಮೂನೆ ಪ್ಲಾಸ್ಟಿಕ್ ಹ್ಯಾಂಡಲ್ ಸೀಜರ್ ಬ್ಲ್ಯಾಕ್ ಸೀಜರ್ ಇದ್ರೆ ನಿಮ್ಗೆ ಯಾವ ಬೇಕನ್ನೆಲ್ಲ ಸಿಗ್ತಾವೆ ಸರ್ ಓಕೆ ಹಾ ಬೆಲ್ಟ್ ರೂಲ್ ಟೈಪ್ ಯಾವುದು ಬೆಲ್ಟ್ ಇದಾವೆ ಪಟ್ಟಿ ರೂಲ್ ಇದಾವೆ ಫುಲ್ ಗ್ರಿಪ್ ಆಫ್ ಗ್ರಿಪ್ ಟೈಲರಿಂಗ್ ಮೆಟೀರಿಯಲ್ ಒಳಗೆ ಜೆಂಟ್ಸ್ ಮೆಟೀರಿಯಲ್ ಎಲ್ಲ ಸಿಗ್ತಾವೆ ಆಮೇಲೆ ಲೇಡೀಸ್ ಮೆಟೀರಿಯಲ್ ಏನು ಬೇಕಲ್ಲ ಸಿಗ್ತಾವೆ ಲೈನಿಂಗ್ ಪೋಲ್ ಎಂಬಿಟ್ಟಿ ದಾರ ಅಲ್ಲ ಎ ಟು ಜೆಡ್ ಐಟಮ್ ಒಂದೇ ಕಡೆ ಬಂದಿದ್ದರೆ ಒಂದೇ ಕಡೆ ಎಲ್ಲ ಕ್ಲಾಸ್ ಆಗ್ಬಿಡ್ತಾವೆ ನಿಮಗೆ ಹೊರಗಡೆ ಏನು ಹೋಗೋದು ಅವಶ್ಯಕ ಇರಂಗಿಲ್ಲ ಯಾಕಂದ್ರೆ ನಾವು ಒಂದು ಅಲ್ಲೇ ತಗೊಂಡಿವಿ ಒಂದು ಇಲ್ಲೇ ತಗೋಬೇಕು ಆ ಥರ ಇರಲ್ಲ ಹಾಂ ಇದರೆಲ್ಲ ಬಂತಂದ್ರೆ ಎಲ್ಲ ಐಟಮ್ ಒಂದು ಹಾಂ ಅಲ್ಲ ಒಂದೇ ಕಡೆ ಸಿಗ್ಬಿಡ್ತಾವೆ ರೀಸನಬಲ್ ರೇಟ್ ಕ್ವಾಲಿಟಿ ನಂಬರ್ 1 ಗ್ಯಾರಂಟಿ ಐಟಮ್ ಇರ್ತಾವೆ ಏನು ಪ್ರಾಬ್ಲಮ್ ಇರಂಗಿಲ್ಲ ಸೂಪರ್ ಕ್ವಾಲಿಟಿ ಅಲ್ಲ ಹಾಸ್ಪಿಟಲ್ ಡಿಸ್ಪ್ಲೇಸ್ ಮಾಲ್ ಹೋಗ್ತಾವ ಇದ್ರೆಲ್ಲ ಪ್ಯಾಕಿಂಗ್ ಮಾಡಿ ಕಳಿಸ್ತಾನೆ ಇದ್ರೆಲ್ಲ ಕ್ಯಾನ್ವಾಸ್ ಗ್ಯಾನ್ವಾಸ್ ಪೇಪರ್ ಕ್ಯಾನ್ವಾಸ್ ಮಂದಿ ಬರ್ತಾರ ಒಯ್ತಾರ ಪಾರ್ಸಲ್ ಪಾರ್ಸಲ್ ಮಾಲ್ ಹೊರಗಡೆ ಭಾಳ ಹೋಗ್ತಾವ ನಮ್ಮ ಕಡೆ ಇದ್ರೆ ಫಾಲ್ ಗಿಲ್ ಮಂದಿ ಎಲ್ಲ ತಗೊಂತಾರ ಫಾಲ್ ಲೈನಿಂಗ್ ಬಟ್ಟಿ ಬ್ಲೌಸ್ ಪೀಸ್ ಬೋಬಿನ ಕೇಸ್ ಇದ್ರೆ ಜನ ಬರ್ತಾರ 10,000 20,000 ಹಿಂಗೆಲ್ಲ ಖರೀದಿ ಪರ್ಚೇಸ್ ಮಾಡ್ತಾರ ಆಮೇಲೆ ಹೊರಗಡೆ ಡಿಸ್ಪ್ಲೇಸ್ ಮಾಲ್ ಮಾಡ್ತಾನೆ ಓಕೆ ಸರ್ ಏಕದಮ್ ಹೋಲ್ಸೇಲ್ ಪ್ರೈಸ್ ಚಲೋ ಕ್ವಾಲಿಟಿ ಇಲ್ಲಿ ನೋಡ್ಬೋದು ನಿಮಗೆ ಬರೀ ಇಲ್ಲಿ ಇದಷ್ಟ ಇಲ್ಲ ಯಾಕಂದ್ರೆ ಕಾರ್ಟೂನ್ ಅಷ್ಟೇ ಇಲ್ಲ ಕಾರ್ಟೂನ್ ಮೇಲೆ ಏನಿದೆ ಎಲ್ಲ ಈ ತರ ಚೀಲ ಹಾಲು ಹಾಕಿ ವ್ಯವಸ್ಥಿತ ಪ್ಯಾಕಿಂಗ್ ಮಾಡಿ ಏಕದಮ್ ಚಲೋ ಮಾಲ್ಟಿ ಒಳಗೆ ಕಳಿಸ್ತಾನೆ ನಿಮ್ಗೆ ಸರ್ ಓಕೆ ಸರ್ ಯಾಕಂದ್ರೆ ನಮ್ಮ ಮಾಲ್ ಎಷ್ಟು ಚೆನ್ನಾಗಿ ಬರುತ್ತೆ ನಮಗೇನು ಬರಕ್ಕೆ ಒಂದು ತುಂಬಾ ಇದೆ ಇಲ್ಲ ನಿಮ್ಗೆ ಏನು ತೊಂದರೆ ಬರಂಗಿಲ್ಲ ಏಕದಮ್ ಅಲಪ್ ಮಾಡ್ತೇನೆ ಚಲೋ ಕ್ವಾಲಿಟಿ ಕೊಡ ನಿಮಗೆ ಎಲ್ಲ ಐಟಮ್ ಆಗಿ ಕ್ವಾಲಿಟಿ ಮಾಗಿ ಮಾಲ್ ಮಾಗಿ ಇದ್ರೆಲ್ಲ ತುಂಬಾ ಚಲೋ ಐಟಮ್ ಕಳಿಸ್ತಾನೆ ಸರ್ ಓಕೆ ಥ್ಯಾಂಕ್ ಯು ಸರ್ ಹಾಂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಚೀಜೂರಿ ಪ್ಲಾಸ್ಟಿಕ್ ಸ್ನೇಹಿತರೆ ಈಗ ಎಲ್ಲ ಐಟಮ್ ಅಂದ್ರೆ ನಿಮ್ಗೆ ಎಲ್ಲ ತೋರಿಸಿದೀವಿ ನೀವು ನೋಡ್ಬೋದು ಇಷ್ಟೆಲ್ಲ ಕಲೆಕ್ಷನ್ ಇದೆ ಯಾಕಂದ್ರೆ ಬೇರೆ ಬೇರೆ ಕಡೆ ಇದೆ ಒಂದೇ ಕಡೆ ಇಲ್ಲ ನಿಮ್ಗೆ ಏನು ಬೇಕಲ್ಲ ಒಂದೇ ಕಡೆ ಸಿಗುತ್ತೆ ಅಲ್ಲಿ ಬಂತಂದ್ರೆ ನೀವು ಎಲ್ಲ ಐಟಮ್ನ ಒಯ್ಬೋದು ಒಂದ್ಸತ ಶಾಪಿಗೆ ವಿಸಿಟ್ ಕೊಡಿ ಯಾಕಂದ್ರೆ ಇಷ್ಟೆಲ್ಲ ಐಟಮ್ ಇದೆ ಒಂದೊಂದು ಐಟಮು ನಾವು ಎಲ್ಲ ರೇಟ್ ಹೇಳಿ ಇದು ಮಾಡಿದೆ ಅಂದರೆ ತುಂಬ ವಿಡಿಯೋನ ದೊಡ್ಡದಾಗತ್ತೆ ಅದೇ ಸಲುವಾಗಿ ಇಷ್ಟಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಅದೇ ಥರ ಸ್ನೇಹಿತರೆ ನಿಮಗೆ ಎಲ್ಲ ಮೋಟರ್ ಗೀಟರ್ ಬೇಕಂತ ಹೇಳಿದರೆ ಎಲ್ಲ ಆ ಥರ ಮೋಟರು ಸಿಗುತ್ತೆ ನಿಮಗೆ ಟೈಲರಿಂಗ್ ಮಷಿನ್ದ ಏನು ಮೋಟರ್ ಬರುತ್ತೆ ಏನು ಬೇಕಲ್ಲ ಸಿಗ್ತಾವೆ ಸರ್ ಓಕೆ ಇದ್ರಾಗ ನಿಮಗೆ ಸಣ್ಣ ಬೇಕಂತ ಸಣ್ಣ ಸಿಗುತ್ತೆ ದೊಡ್ಡ ಬೇಕಂತ ದೊಡ್ಡ ಸಿಗುತ್ತೆ ಯಾವ ಥರ ಬೇಕಲ್ಲ ಆ ಥರ ಮೋಟರು ಇದೆ ಯಾಕಂದ್ರೆ ಟೈಲರಿಂಗ್ ಮೆಟೀರಿಯಲ್ ಒಳಗೆ ಯಾವ ಐಟಮ್ ಸಿಗಲ್ಲ ಅನ್ನೋಂಗಲ್ಲ ಈ ಥರ ಎಲ್ಲ ನಿಮಗೆ ಹುಕ್ ಪ್ಯಾಂಟ್ ಹುಕ್ ಬೇಕಂತ ಹೇಳಿದರೆ ಆ ಥರವೂ ಇದೆ
ನನ್ನ ಹೆಸರು ಪದ್ಮಜಾ ಗಾಯಕವಾಡ ಅಂತ ನಾನು ದಾಂಡೇಲಿಯಿಂದ ಬಂದಿದ್ದೇನೆ ಓಕೆ ದಾಂಡೇಲಿಯಿಂದ ಇಲ್ಲಿ ಬಂದಿದ್ದೀರಾ ಓಕೆ ಮೇಡಂ ಇಲ್ಲಿ ಎಲ್ಲ ಟೆಲ್ಲಿಂಗ್ ಮೆಟೀರಿಯಲ್ ಸಿಗುತ್ತೆ ಇವರತ್ರ ಯಾತ್ರ ಇದೆ ಮೇಡಂ ರೇಟ್ ಎಲ್ಲ ಯಾತ್ರ ಇದೆ ಚೆನ್ನಾಗಿದೆ ಏನಿಲ್ಲ ಇಲ್ಲೆಲ್ಲ ಮೆಟೀರಿಯಲ್ ಎಲ್ಲ ತುಂಬಾ ಸುಲಭವಾಗಿ ಸಿಗುವಂತ ರೇಟ್ ನಲ್ಲಿ ಇದೆ ಮತ್ತೆ ಅದೇ ನಾವು ಒಂದೊಂದು ಪೀಸ್ ತಗೊಂಡ್ರೆ ತುಂಬಾ ರೇಟ್ ಆಗುತ್ತೆ ಮತ್ತೆ ಇದು ಹೋಲ್ಸೇಲ್ ಮಾರ್ಕೆಟ್ ಆಗಿರೋದ್ರಿಂದ ಎಲ್ಲ ವಸ್ತುಗಳು ತುಂಬಾ ಚೀಪ್ ಆಗಿ ಸಿಗ್ತವೆ ಓಕೆ ಚೀಪ್ ಇದರಲ್ಲಿ ಸಿಗುತ್ತೆ ಯಾಕಂದ್ರೆ ನಮ್ಮ ವಿವರ್ಸ್ ಏನು ನೋಡ್ತಾ ಇದ್ದಾರಲ್ಲ ಅವರು ಇಲ್ಲಿ ಬಂದ ಕ್ಯಾಸ್ ಒಯ್ಯಬಹುದು ಮೇಡಂ ಇಲ್ಲಿ ಹೌದು ಹೌದು ಎಲ್ಲರೂ ಪರ್ಚೇಸ್ ಮಾಡಬಹುದು ಅಂತ ರಿಯಾಯಿತಿ ದರದಲ್ಲಿ ಸಿಗ್ತದೆ ರಿಯಾಯಿತಿ ದರದಲ್ಲಿ ಸಿಗ್ತಾ ಇದೆ ಓಕೆ ಥ್ಯಾಂಕ್ ಯು ಮೇಡಂ ಸರ್ ಸರ್ ನಮಸ್ತೆ ಸರ್ ತಮ್ಮ ಹೆಸರು ವಿಜಯ ಸಾಕ್ರೆ ಓಕೆ ಎಲ್ಲಿಂದ ಬಂದಿದ್ದೀರಾ ಸರ್ ನಾವು ಹಿರೇಕೂರಿಂದ ರೀ ಆ ಓಕೆ ಅಲ್ಲಿಂದ ಇಲ್ಲಿ ಬಂದಿದ್ದೀರಾ ಓಕೆ ಇಲ್ಲಿ ಎಲ್ಲ ಟ್ರೇಲಿಂಗ್ ಮೆಟೀರಿಯಲ್ ವಾಯ್ಕ್ ಬಂದಿದ್ದೀರಾ ಹಿರೇಕೂರು ಪಕ್ಕ ಹಿರೇಕೂರು ತಾಲೂಕು ಚಿಕ್ಕೇರೂರು ಓಕೆ ಅಲ್ಲಿಂದ ಬಂದಿದ್ದೀರಾ ಓಕೆ ಸರ್ ಸರ್ ಇಲ್ಲಿ ಯಾತ್ರ ಇದೆ ಸರ್ ಐಟಂ ಎಲ್ಲ ಟ್ರೇಲಿಂಗ್ ಮೆಟೀರಿಯಲ್ ಜೀನ್ಸ್ ಆಯ್ತು ಲೇಡೀಸ್ ಎಲ್ಲ ಐಟಂ ನ ಸಿಗುತ್ತೆ ಇವರತ್ರ ಯಾತ್ರ ಇದೆ ಸರ್ ಎಲ್ಲ ಐಟಂ ಚೆನ್ನಾಗಿ ಸಿಗುತ್ತೆ ರೀ ಸುಲಭ ರೇಟ್ ಅಲ್ಲಿ ಸಿಗುತ್ತೆ ಒಳ್ಳೆ ಯಾವ ಬಂದ್ರು ಯಾವುದು ಸ್ಟಾಕ್ ಇಲ್ಲ ಅಂತ ಹೇಳಿದಿಲ್ಲ ರೀ ಓಕೆ ಯಾತ್ರ ಎಲ್ಲ ಐಟಂ ನ ಸ್ಟಾಕ್ ಇಲ್ಲ ಐಟಂ ಕೊಡ್ತಿದ್ದಾರೆ ಓಕೆ ಓಕೆ ಕ್ಯಾನಸ್ ಬಟನ್ಸ್ ರೀಲ್ಸ್ ಫಾಲೋ ಲೈನಿಂಗ್ಸ್ ನಮ್ಮ ವ್ಯೂವರ್ಸ್ ನೋಡ್ತಾ ಇದಾರಲ್ಲ ಅವರು ಇಲ್ಲಿ ಬಂದು ಇಲ್ಲಿಂದ ಎಲ್ಲ ಮೆಟೀರಿಯಲ್ ಎಲ್ಲ ಪರ್ಚೇಸ್ ಮಾಡಬಹುದು ಸರ್ ಮಾಡಬಹುದಲ್ರಿ ಮಾಡಬಹುದು ಮಾಡಬಹುದು ಸುಲಭವಾಗಿ ಮಾಡಬಹುದು ಓಕೆ ಯಾಕಂದ್ರೆ ರೀಸನಬಲ್ ರೇಟ್ ಇದೆ ಮಾರ್ಕೆಟ್ ಗಿಂತ ಕಂಫುಲ್ ಕಮ್ಮಿ ಇದೆ ರೇಟ್ ಓಕೆ ಮಾರ್ಕೆಟ್ ಇಂದ ಎಲ್ಲ ಇಲ್ಲಿ ಕಮ್ಮಿ ಸಿಗುತ್ತೆ ಯಾಕಂದ್ರೆ ಅವರು ಅಲ್ಲಿ ಇಲ್ಲಿ ಅಡ್ಡಾಡ್ತಿರ್ತಾರೆ ಅಂಗಡಿ ಹುಡುಕಾಡ್ತಿರ್ತಾರೆ ಅವರಿಗೆ ಒಂದು ಈಜಿ ಆಗಲಿ ಅಂತ ಹೇಳಿ ನಾವು ಏನು ಮಾಡ್ತಾ ಇದೀವಿ ಯೂಟ್ಯೂಬ್ ದಲ್ಲಿ ಎಲ್ಲ ವಿಡಿಯೋಸ್ ನ ಹಾಕ್ತಾ ಇದೀವಿ ಯಾಕಂದ್ರೆ ನಮ್ಮ ಅಷ್ಟು ಗುರುತಿರಲ್ಲ ಯಾಕಂದ್ರೆ ನಾವು ಇವತ್ತು ಫಸ್ಟ್ ಟೈಮ್ ಈ ಅಂಗಡಿಗೆ ಬಂದಿರ್ತೀವಿ ಬಟ್ ನೀವು ಬಾಳ ವರ್ಷದಿಂದ ಇವರ ಹತ್ರ ಮೆಟೀರಿಯಲ್ ನಾವು ತಗೋತಾ ಇದ್ದೀರಾ ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ಇಲ್ಲಿ ಮೆಟೀರಿಯಲ್ ತಗೋತಾ ಇದ್ದೀರಾ ಓಕೆ ಓಕೆ ಸರ್ ಹದಿನೈದು ಇಪ್ಪತ್ತು ವರ್ಷದಿಂದ ತಗೋತಾ ಇದ್ದೀರಾ ಯಾಕಂದ್ರೆ ನಮ್ಮ ವ್ಯವಸ್ಥೆ ನಿಮ್ಮ ಅಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ ಅಂತ ಹೇಳಿ ಅವರು ಇಲ್ಲಿ ಬಂದು ಆರಾಮಾಗಿ ಈಸಿನ ಪರ್ಚೇಸ್ ಮಾಡಬಹುದು ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ